ಇವತ್ತು ದಂಧೆ ಕೊರೋನಾ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಎಸ್, ತನ್ನ ಪತ್ನಿ ಬಗ್ಗೆ ಕೋರ್ಟ್ಗೆ ಸಲ್ಲಿಸಿದಂತಹ ಅಫಿಡೆವಿಟ್ ಪ್ರತಿ ಪವರ್ ಟಿವಿಗೆ ಲಭ್ಯ ಆಗಿದೆ. ದೂರು ದಾಖಲಿಸೋದ್ರಲ್ಲಿ ಈ ಸ್ಯಾಂಡ್ರೋ ರವಿ ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ ಆಗಿದ್ದ. ನಾನೊಬ್ಬ ವೃತ್ತಿಯಲ್ಲಿ ಪತ್ರಕರ್ತ ಅಂತ ಪ್ರಾರಂಭದಲ್ಲೇ ಅಂದ್ರೆ ಆರಂಭದಲ್ಲೇ ಉಲ್ಲೇಖಿಸ್ತಾನೆ. ತನ್ನ ದಾರಿಗೆ ಅಡ್ಡ ಬಂದವರ ಮೇಲೆ ಈತ ಒಂದೇ ಕೆಲಸ ಮಾಡ್ತಾ ಇದ್ದಿದ್ದು ಏನು ಗೊತ್ತಾ? ಎಫ್ಐಆರ್ ಅಸ್ತ್ರವನ್ನ ಬಳಸ್ತಾ ಇದ್ದ. ತನ್ನ ಮೊದಲ ಪತ್ನಿ ವಿರುದ್ಧವೂ ಕೂಡ ಕೇಸ್ ದಾಖಲಿಸಿದ್ದ. ಈ ಭೂಪ ಎರಡನೇ ಪತ್ನಿ ಮೇಲೆ ಕೂಡ ಮಾಡಿರುವ ಆರೋಪವನ್ನೇ ಮೊದಲ ಪತ್ನಿ ವಿರುದ್ಧವೂ ಕೂಡ ಮಾಡಿದ್ದ. ಮೊದಲ ಪತ್ನಿ ವಿರುದ್ಧ 10 ಲಕ್ಷ ರೂಪಾಯಿ ನಗದು ಕಳುವ ಆರೋಪ ಮಾಡಿದ್ದ. ಇನ್ನು ಎರಡನೇ ಹೆಂಡತಿ ವಿರುದ್ಧ ಕೂಡ ಅದೇ ಆರೋಪ ಮಾಡಿದಾನೆ. ತನ್ನ ಕೃತ್ಯಕ್ಕೆ ಅಡ್ಡ ಬಂದವರ ವಿರುದ್ಧ ಎಫ್ಐಆರ್ ಹಾಕುವಂತ ಅಸ್ತ್ರವನ್ನ ಬಳಸ್ತಾ ಇದ್ದ. ಪೊಲೀಸರು ಕೂಡ ಇವನ ಕಂಪ್ಲೇಂಟ್ ಗೆ ಈಜಿಯಾಗಿ ಎಫ್ಐಆರ್ ಹಾಕಿ ಕೊಡ್ತಾ ಇದ್ರು. ಮೊದಲ ಪತ್ನಿ ವಿರುದ್ಧ ಕೇಸ್ ದಾಖಲಿಸಿದ್ದ ಸ್ಯಾಂಟ್ರೋ ರವಿ 2006 ರ ನವೆಂಬರ್ ನಲ್ಲಿ ಎಫ್ಐಆರ್ ದಾಖಲಿಸಿತ್ತು. ಹೆಂಡತಿ ಮೇಲೆ ಕೊಲೆ ಬೆದರಿಕೆ ಕೇಸ್ ಹಾಕಿದ್ದ ಈ ಕಿರಾತಕ ತನ್ನ ಪತ್ನಿ ಮೊಬೈಲ್ ಗೆ ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವರು ಹೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬೇರೆ ಬೇರೆಯವರಿಂದ ಈತನೇ ಅಸಭ್ಯ ಸಂದೇಶವನ್ನ ಕಳಿಸ್ಬಿಟ್ಟು ಈ ಬಗ್ಗೆ ನಾನು ಪತ್ನಿಗೆ ಪ್ರಶ್ನೆ ಮಾಡಿದೆ, ಪ್ರಶ್ನೆ ಮಾಡಿದಕ್ಕೆ ಅವಳು ಜಗಳ ಮಾಡಿ ನನ್ನ ಮೇಲೆ ಕೊಲೆ ಬೆದರಿಕೆ ಹಾಕ್ಬಿಟ್ಲು ಅಂತ ಹೇಳಿ ಕಂಪ್ಲೇಂಟ್ ಮಾಡಿ ಆಕೆ ಹಲವರ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾಳೆ, ವೇಶ್ಯಾವಾಟಿಕೆ ದಂಧೆಯಲ್ಲಿ ತೊಡಗಿದ್ದಾಳೆ, ಹಲವರ ಜೊತೆ ಅನೈತಿಕ ಸಂಬಂಧ ಹೊಂದಿರೋದನ್ನ ನಾನು ನೋಡಿದ್ದೀನಿ. ಈ ಸಂಬಂಧ ಎನ್ಆರ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದೆ. ಹಿರಿಯರ ರಾಜಿ ಪಂಚಾಯಿತಿ ಮೂಲಕ ಆಕೆ ಜೊತೆ ಬದುಕಿದ್ದೆ, ಆದರೆ ಆಕೆ ತನ್ನ ತಪ್ಪನ್ನು ತಿದ್ಕೊಳ್ಳಿಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ಆ ಪ್ರತಿ ಲಭಿಸಿದೆ ಪವರ್ ಟಿವಿಗೆ, ಅದನ್ನು ಕೂಡ ತಾವೀಗ ಗಮನಿಸಬೇಕು. ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಹೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.